ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಿಳೆಯರ ಮನಸ್ಸಿನ ಆಳ ಮತ್ತು ಸಮುದ್ರದ ಆಳವನ್ನು ತಿಳಿಯುವುದು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಿರುತ್ತಾರೆ ನಮ್ಮ ಹಿರಿಯರು. ಎಷ್ಟು ಪುಸ್ತಕಗಳನ್ನು ಓದಿದರೂ ಮತ್ತು ಸಾಕಷ್ಟು ಬುದ್ಧಿವಂತಿಕೆ ಇದ್ದರೂ ಸಹ ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಮಹಿಳೆಯರನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಹನೆ ಇರಬೇಕಷ್ಟೇ. ಏಕೆಂದರೆ ಅವರು ಯಾವಾಗ ಯಾವ ರೀತಿ ಇರುತ್ತಾರೋ ಅವರಿಗೆ ತಿಳಿಯದು. ಹೀಗಿದ್ದಾಗ ಮಹಿಳೆಯರು ಹುಟ್ಟಿದ ತಿಂಗಳಿನ ಆಧಾರದ ಮೇಲೆ ಅವರ ಮನಸ್ತತ್ವವಿರುತ್ತದೆ. ಮತ್ತೆ ಯಾವ ತಿಂಗಳಿನಲ್ಲಿ ಹುಟ್ಟಿದವರು ಎಂತಹ ಸ್ವಭಾವವನ್ನು ಹೊಂದಿರುತ್ತಾರೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಜನವರಿ ತಿಂಗಳಿನಲ್ಲಿ ಜನಿಸಿದ ಮಹಿಳೆಯರು ಬಹಳ ಅಂದವಾಗಿ ಮತ್ತು ಕೋಮಲವಾಗಿರುತ್ತಾರೆ. ಇವರು ಒಳ್ಳೆಯ ಹಾಸ್ಯ ಚತುರರಾಗಿರುತ್ತಾರೆ. ಇದರಿಂದಲೇ ಇವರನ್ನು ಬಹಳ ಮಂದಿ ಇಷ್ಟಪಡುತ್ತಿರುತ್ತಾರೆ. ಹಾಗೆಯೇ ಇವರು ತುಂಬಾ ನಿಜಾಯಿತಿಪರರು. ಇವರಲ್ಲಿ ಒಂದೊಳ್ಳೆಯ ಪ್ರತಿಭೆ ಅಡಗಿರುತ್ತದೆ. ಇವರ ಬಗ್ಗೆ ಯಾರಾದರೂ ಹೊರಗಿನ ವ್ಯಕ್ತಿಗಳು ಕೆಟ್ಟದಾಗಿ ಮಾತಾಡಿದರೆ ಬಹಳ ಕೋಪಿಸಿಕೊಳ್ಳುತ್ತಾರೆ. ಅಂತಹವರನ್ನು ಸದಾ ಕಾಲ ದ್ವೇಷಿಸುತ್ತಿರುತ್ತಾರೆ. ಸ್ವತಂತ್ರವಾಗಿರುವುದಕ್ಕೆ ಇವರು ಹೆಚ್ಚು ಆಸಕ್ತಿ ತೋರುತ್ತಾರೆ. ನಾಯಕತ್ವ ಗುಣಗಳು ಇವರಲ್ಲಿ ಹೇರಳವಾಗಿರುತ್ತವೆ. ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಯರನ್ನು ಗೌರವದಿಂದ ಕಾಣುತ್ತಾರೆ. ಫೆಬ್ರವರಿ ಈ ತಿಂಗಳಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಬಹಳ ಅದೃಷ್ಟವಂತರು. ಇವರು ಎದುರುಗಿರುವವರು ಏನು ಮಾತಾಡಿಕೊಳ್ಳುತ್ತಾರೆ ಎಂದು ಅಸಲು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇವರು ಬಹಳ ರೊಮ್ಯಾಂಟಿಕ್ ಆಗಿರುತ್ತಾರೆ. ಇವರಿಗೆ ಸಹನೆಯೂ ಕೂಡ ಸ್ವಲ್ಪ ಜಾಸ್ತಿಯೇ ಎಂದು ಹೇಳಬಹುದು. ಇತರರ ಮೇಲೆ ಇವರಿಗೆ ಪ್ರೀತಿ, ಪ್ರೇಮ, ದಯೆ, ಕರುಣೆ ಮತ್ತು ಆಪ್ಯಾಯತೆಗಳು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತವೆ. ಆದರೆ ಇವರು ಯಾರಿಗೂ ಸಹ ಸುಲಭವಾಗಿ ಅರ್ಥವಾಗುವುದಿಲ್ಲ. ಕಾರಣವೆಂದರೆ ಇವರ ಮನಸ್ಥಿತಿ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿರುತ್ತದೆ. ಇವರನ್ನು ಯಾರಾದರೂ ಮೋಸ ಮಾಡಿದರೆ ಜೀವನ ಪೂರ್ತಿ ಅವರನ್ನು ಮತ್ತೆ ಕ್ಷಮಿಸುವುದಿಲ್ಲ. ಮಾರ್ಚ್ ತಿಂಗಳಿನಲ್ಲಿ ಜನಿಸಿದ ಯುವತಿಯರು ಬಹಳ ಕೋಮಲ ಸ್ವಭಾವದವರು. ಆದರೆ ಇವರು ಬಹಳ ಕಷ್ಟಜೀವಿಗಳು. ಅತಿ ಹೆಚ್ಚು ಕಷ್ಟಪಡುತ್ತಾರೆ. ಇವರಲ್ಲಿ ಧೈರ್ಯ ಹೆಚ್ಚಾಗಿಯೇ ಇರುತ್ತದೆ. ಇವರು ಸಹ ನಿಜಾಯಿತಿ ಮತ್ತು ವಿಶ್ವಾಸಕ್ಕೆ ಅರ್ಹರಾಗಿರುತ್ತಾರೆ. ಇವರು ಯಾರನ್ನಾದರೂ ಒಂದು ಬಾರಿ ನಂಬಿದರೆ ಅವರ ಮೇಲೆ ಅಪಾರ ಪ್ರೇಮವನ್ನು ತೋರಿಸುತ್ತಾರೆ. ಇವರನ್ನು ಪ್ರೀತಿಯಲ್ಲಿ ಬೀಳಿಸಬೇಕಾದರೆ ಮಾತ್ರ ಬಹಳ ಕಷ್ಟ. ಆದರೆ ಒಂದು ಸಾರಿ ಇವರು ಪ್ರೀತಿಯಲ್ಲಿ ಬಿದ್ದರೆಂದರೆ ಜೀವನ ಪೂರ್ತಿ ಅವರ ಜೊತೆಯೇ ಕಳೆಯಬೇಕೆಂದು ಕೋರಿಕೊಳ್ಳುತ್ತಾರೆ. ಇವರು ಪ್ರೀತಿಸಿದ ವ್ಯಕ್ತಿ ಎಷ್ಟು ಕಷ್ಟದಲ್ಲಿದ್ದರೂ ಸರಿ ಅವರಿಗೆ ದೂರವಾಗದೆ ಅವರಿಗೆ ಆಸರೆಯಾಗಿ ನಿಲ್ಲುತ್ತಾರೆ. ಹಾಗೆಯೇ ಇವರು ಸಹ ಗುರು ಹಿರಿಯರಿಗೆ ಗೌರವ ನೀಡುವಂತಹ ದೊಡ್ಡ ಗುಣವನ್ನೊಂದಿರುತ್ತಾರೆ. ಏಪ್ರಿಲ್ನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಬಹಳ ಶಾಂತಿ ಸ್ವಭಾವದವರು. ಇವರು ಎಲ್ಲರ ಜೊತೆ ಈಸಿಯಾಗಿ ಬೆರೆಯುತ್ತಾರೆ. ತುಂಬಾ ಬುದ್ಧಿವಂತರಾದ ಇವರು ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದದೆ ಸುಲಭವಾಗಿ ಉಪಾಯಗಳನ್ನು ಕಂಡುಹಿಡಿಯುತ್ತಾರೆ. ಹಾಗೆಯೇ ಪ್ರತಿಯೊಬ್ಬರ ಮನಸ್ಸುಗಳನ್ನು ಕೂಡ ಈಸಿಯಾಗಿ ಕದಿಯುತ್ತಾರೆ. ತುಂಬಾ ಸೆನ್ಸಿಟಿವ್ ಆದ ಇವರು ಯಾರನ್ನಾದರೂ ಪ್ರೀತಿಸಿದರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಂಬುತ್ತಾರೆ. ಅದೇ ರೀತಿ ಅವರು ಇರಬೇಕೆಂದು ಬಯಸುತ್ತಾರೆ. ಒಂದು ವೇಳೆ ಅವರು ಬೇರೆ ಯಾರನ್ನಾದರೂ ಇಷ್ಟಪಟ್ಟರೆ ಇವರು ಸಹಿಸುವುದಿಲ್ಲ. ಇವರಿಗೆ ಅಸೂಯೆ ಜಾಸ್ತಿಯೇ ಇರುತ್ತದೆ. ಬಹಳ ಡೈನಮಿಕ್ ಆಗಿ, ಆಕ್ಟಿವ್ ಆಗಿ ಮತ್ತು ಆಕರ್ಷಿಸುವ ರೀತಿಯಲ್ಲಿರುತ್ತಾರೆ. ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕೆಂದು ಸದಾ ಹಂಬಲಿಸುತ್ತಿರುತ್ತಾರೆ. ಮೇ ತಿಂಗಳಿನಲ್ಲಿ ಹುಟ್ಟಿದವರು ಸ್ವಲ್ಪ ಕೋಪ ಸ್ವಭಾವದವರು. ಆದರೆ ಇವರ ಕೋಪ ಬಹಳ ಸಮಯ ಇರುವುದಿಲ್ಲ. ಕಷ್ಟಪಡುವ ಸ್ವಭಾವದವರಾದ ಇವರು ತುಂಬಾ ಅಂದವಾಗಿರುತ್ತಾರೆ. ಇವರ ಜೊತೆ ಪ್ರೀತಿಯಲ್ಲಿ ಬಿದ್ದರೆ ನೀವು ಡೇಂಜರ್ ಝೋನ್ನಲ್ಲಿ ಬಿದ್ದ ಹಾಗೆ. ಇವರು ಹೆಚ್ಚಾಗಿ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇತರರ ಮೇಲೆ ಆಧಾರವಾಗಿರುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಸಹ ಅವುಗಳನ್ನು ತೊಡೆದು ಹಾಕಿ ಮುಂದೆ ಸಾಗುವಂತಹ ಗಟ್ಟಿತನ ಇವರಲ್ಲಿರುತ್ತದೆ. ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಸರಿ ಇವರು ಗೆಲುವನ್ನು ಪಡೆಯುತ್ತಾರೆ ಎಂದು ಹೇಳಬಹುದು. ಜೂನ್ ತಿಂಗಳಿನಲ್ಲಿ ಜನಿಸಿದ ಮಹಿಳೆಯರು ಸ್ವಲ್ಪ ನಾಚಿಕೆ ಸ್ವಭಾವದವರು, ಹಾಗೆಯೇ ಶಾಂತಿ ಸ್ವಭಾವದವರು ಕೂಡ. ಇವರಲ್ಲಿ ಸೃಜನಾತ್ಮಕತೆ ಹೆಚ್ಚಾಗಿರುತ್ತದೆ. ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇವರ ಬಳಿ ಇದ್ದು ತುಂಬಾ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಾವ ವಿಷಯವನ್ನಾದರೂ ಸರಿ ಮಾತಾಡುವ ಮೊದಲು ತುಂಬಾ ಬಾರಿ ಆಲೋಚಿಸಿ ಮಾತಾಡುತ್ತಾರೆ. ಸುಖ ಸುಮ್ಮನೆ ಹರಟೆ ಹೊಡೆಯುವುದಿಲ್ಲ. ಯಾವ ವಿಷಯವನ್ನೇ ಆಗಲಿ ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡುತ್ತಾರೆ. ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಮಾತಾಡುವುದು ಇವರಿಗೆ ಅಸಲು ಇಷ್ಟವಿರುವುದಿಲ್ಲ. ಅಷ್ಟೇ ಅಲ್ಲದೆ ಇವರು ಸ್ವಲ್ಪ ಡೇಂಜರ್ ವ್ಯಕ್ತಿಗಳೆಂದು ಹೇಳಬಹುದು. ಕೆಲಸದ ವಿಷಯಕ್ಕೆ ಬರುವುದಾದರೆ ಇವರು ಹಠಮಾರಿಗಳು.
ಹಿಡಿದ ಕೆಲಸ ಪೂರ್ತಿಯಾಗುವವರೆಗೂ ಬಿಡುವುದಿಲ್ಲ. ಹಾಗೆಯೇ ಗುರು ಹಿರಿಯರನ್ನು ಗೌರವಿಸುವ ಇವರು ಕಲಿಕೆಗಾಗಿ ಎಷ್ಟು ಸಮಯವನ್ನಾದರೂ ಸರಿ ಮೀಸಲಿಡುತ್ತಾರೆ. ಜುಲೈ ತಿಂಗಳಿನಲ್ಲಿ ಜನಿಸಿದ ಮಹಿಳೆಯರು ತುಂಬಾ ಮಾತುಗಾರರಾಗಿದ್ದು ಬಹಳ ಅಂದವಾಗಿರುತ್ತಾರೆ, ಹಾಗೆಯೇ ನಿಷ್ಠಾವಂತರಾಗಿರುತ್ತಾರೆ. ಬುದ್ಧಿವಂತರಾದ ಇವರು ಜಗಳಗಳನ್ನು ಹತ್ತಿರವೂ ಸುಳಿಯಲು ಬಿಡುವುದಿಲ್ಲ. ತಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ಬಹಳ ಗೌರವಿಸುತ್ತಾರೆ. ಇವರ ಗುಣವೇ ಎಲ್ಲರಿಗೂ ಇಷ್ಟವಾಗುತ್ತದೆ. ಇವರಲ್ಲಿ ಕರುಣೆ ದಯೆ ಹೆಚ್ಚಾಗಿದ್ದು ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಆದರೆ ಒಂದು ಬಾರಿ ಹರಟಾದರೆ ಮತ್ತೆ ಮಾಮೂಲಿ ಸ್ಥಿತಿಗೆ ಬರಲು ತುಂಬಾ ಸಮಯ ಹಿಡಿಯುತ್ತದೆ. ಕಷ್ಟಜೀವಿಗಳಾದ ಇವರು ಯಾವುದೇ ಕೆಲಸವನ್ನಾಗಲಿ ಹಿಡಿದ ಮೇಲೆ ಪೂರ್ತಿ ಮಾಡಿಯೇ ತೀರುತ್ತಾರೆ. ಯಾವುದೇ ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯವಾಗಿಸುವಂತಹ ಚಾಣಾಕ್ಷತನ ಇವರಲ್ಲಿರುತ್ತದೆ. ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಗಳನ್ನು ಮತ್ತು ಕಠಿಣ ವ್ಯಕ್ತಿಗಳನ್ನು ಸುಲಭವಾಗಿ ಇಂಪ್ರೆಸ್ ಮಾಡುವಂತಹ ಬುದ್ಧಿವಂತಿಕೆ ಇವರ ಬಳಿ ಇರುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಬುದ್ಧಿವಂತರು. ಕಷ್ಟಜೀವಿಗಳಾದ ಇವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಒಳ್ಳೆಯ ಮನಸ್ಸು ಮತ್ತು ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಹಾಗೆಯೇ ಹಾಸ್ಯಪ್ರಿಯರಾಗಿರುತ್ತಾರೆ. ಸದಾಕಾಲ ನಗುಮಗದಿಂದ ಇರುವ ಇವರು ಇವರ ಜೀವನ ಸಂಗಾತಿಯನ್ನು ಇವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ ನಂತರವಷ್ಟೇ ಯಾವುದೇ ಕೆಲಸವನ್ನಾಗಲಿ ಒಪ್ಪಿಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಆತುರ ಬೀಳುವುದಿಲ್ಲ. ಸೆಪ್ಟೆಂಬರ್ ಈ ತಿಂಗಳಿನಲ್ಲಿ ಜನಿಸಿದವರು ಸ್ವಲ್ಪ ಶಾಂತಿ ಸ್ವಭಾವದವರು. ಇವರ ಸ್ವಭಾವ ತುಂಬಾ ಮೃದುವಾಗಿರುತ್ತದೆ. ಇದರಿಂದಲೇ ಇವರನ್ನು ಬಹಳ ಮಂದಿ ಇಷ್ಟಪಡುತ್ತಾರೆ. ಇವರಲ್ಲಿ ಸಹನೆ ಕರುಣೆ ಮತ್ತು ದಯಾಗುಣಗಳು ಹೆಚ್ಚಾಗಿರುತ್ತವೆ. ಹಾಗೆಯೇ ಕ್ರಮಶಿಕ್ಷಣ ಇವರ ಬಳಿ ಇರುತ್ತದೆ. ಬಹಳ ಸುಂದರವಾದ ಇವರು ಇವರನ್ನು ಯಾರಾದರೂ ಮೋಸ ಮಾಡಿದರೆ ಅಸಲು ಕ್ಷಮಿಸುವುದಿಲ್ಲ, ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಬಿಡುವುದಿಲ್ಲ. ಇವರಿಗೆ ಯಾರೂ ಸಹ ತೊಂದರೆಯನ್ನು ನೀಡಬಾರದು. ಹಾಗೆಯೇ ಇವರು ಮದುವೆಯಾಗುವವರ ಮೇಲೆ ಬಹಳ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ನಿಷ್ಠಾವಂತರಾದ ಇವರು ತುಂಬಾ ಪೊಸೆಸಿವ್ ಆಗಿದ್ದು ಮನಸ್ಸಿನಲ್ಲಿರುವ ಭಾವನೆಗಳನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸಿದವರು ಸ್ವಲ್ಪ ಹೆದರಿಕೆ ಸ್ವಭಾವದವರು. ಚಿಕ್ಕ ಚಿಕ್ಕ ವಿಷಯಗಳಿಗೂ ಭಯ ಬೀಳುತ್ತಿರುತ್ತಾರೆ. ಇವರಿಗೆ ಭಾವೋದ್ವೇಗಗಳು ಬಹಳ ಹೆಚ್ಚು. ತುಂಬಾ ಸ್ಮಾರ್ಟ್ ಆಗಿರುವ ಇವರು ಇವರ ಫೀಲಿಂಗ್ಸ್ಗಳನ್ನು ಎಲ್ಲರ ಬಳಿ ಶೇರ್ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಇವರಿಗೆ ಇತರರ ಹೃದಯವನ್ನು ಕದಿಯುವುದು ಬಹಳ ಸುಲಭ. ಬಹಳ ಮಂದಿ ಇವರಿಗೆ ಅತಿ ಬೇಗನೆ ಅಟ್ರ್ಯಾಕ್ಟ್ ಆಗುತ್ತಾರೆ. ಇವರ ಬುದ್ಧಿವಂತಿಕೆ ಹಾಗೂ ಜೀವನ ಶೈಲಿ ಎಲ್ಲರನ್ನೂ ಇಂಪ್ರೆಸ್ ಮಾಡುತ್ತದೆ. ಇವರ ಜೀವನದಲ್ಲಿ ಖುಷಿ ಹಾಗೂ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಇವರ ಮುಗ್ಧ ಮನಸ್ಸಿಗೆ ಎಲ್ಲರೂ ಆಕರ್ಷಿತರಾಗುತ್ತಾರೆ. ನವೆಂಬರ್ ತಿಂಗಳಿನಲ್ಲಿ ಜನಿಸಿದ ಮಹಿಳೆಯರು ಬುದ್ಧಿವಂತರಾಗಿದ್ದು ಸ್ಮಾರ್ಟ್ ಆಗಿರುತ್ತಾರೆ. ಈ ತಿಂಗಳಿನಲ್ಲಿ ಜನಿಸಿದ ಯುವತಿಯರು ಇತರರೊಂದಿಗೆ ಹೋಲಿಸಿದರೆ ಪ್ರತಿ ವಿಷಯದಲ್ಲೂ ಕೂಡ ಮುಂದೆ ಇರುತ್ತಾರೆ. ಇವರ ಬಳಿ ಏನಾದರೂ ಸುಳ್ಳು ಹೇಳಿದರೆ ತಕ್ಷಣವೇ ಕಂಡು ಹಿಡಿದು ಬಿಡುತ್ತಾರೆ. ಆದ್ದರಿಂದ ಇವರ ಬಳಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು. ಇವರು ತುಂಬಾ ಚುರುಕಾಗಿರುತ್ತಾರೆ ಮತ್ತು ಇವರ ಆಲೋಚನೆಗಳು ತುಂಬಾ ಶಾರ್ಪ್ ಆಗಿರುತ್ತವೆ. ತುಂಬಾ ಆತುರದ ಸ್ವಭಾವದವರಾದ ಇವರು ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಬಿಡುತ್ತಾರೆ. ತಮ್ಮ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಸಂಗಾತಿಯ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತಾರೆ. ಡಿಸೆಂಬರ್ ತಿಂಗಳಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಬಹಳ ಒಳ್ಳೆಯ ಮಾತುಗಾರರು. ಇವರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಸ್ನೇಹಿತರಿರುತ್ತಾರೆ. ಇವರ ವಾಕ್ಚಾತುರ್ಯದಿಂದಲೇ ಇವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಇವರು ಎಂತಹುದೇ ಪರಿಸ್ಥಿತಿಯನ್ನಾಗಲಿ ಎದುರಿಸುವಂತಹ ಧೈರ್ಯವಂತರಾಗಿರುತ್ತಾರೆ. ಯಾವುದಾದರೂ ಸಮಸ್ಯೆ ಎದುರಾದರೆ ಎದೆಗುಂದದೆ ಎಲ್ಲವನ್ನು ಯೋಚಿಸಿ ಬಹಳ ಬುದ್ಧಿವಂತಿಕೆಯಿಂದ ಪರಿಹಾರ ಕಂಡುಕೊಳ್ಳುತ್ತಾರೆ. ಇವರು ತುಂಬಾ ಓಪನ್ ಮೈಂಡೆಡ್ ಆಗಿರುತ್ತಾರೆ. ಇವರು ಪ್ರೀತಿಯಲ್ಲಿ ತುಂಬಾ ನಿಷ್ಠೆಯಿಂದ ಇದ್ದು ತನ್ನ ಸಂಗಾತಿಯನ್ನು ಸದಾಕಾಲ ಸಂತೋಷವಾಗಿರಿಸಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.